नमस्कार वीक्षकरे, वेरी गुड मॉर्निंग। इदु 30 मिनिट्स 30 न्यूज, नान शर्मिता शेट्टि। दिनद विद्यमानगळ प्रमुख सुद्दियन्न ओंदोंदागि नोड्ता होगोण। मेकेदाटु योजनेगागि कांग्रेस नडेसुत्ता इरुवंत पादयात्रे इवत्तु नाल्कने दिनक्के कालिट्टिदे। इवत्तु चिकेनहळ्ळियिंद रामनगरदवरेगे पादयात्रे नडेयलिदे। चिकेनहळ्ळियल्लि वास्तव्य हूडिरुवंत कांग्रेस नायकरु अल्लिंद रामनगरदत्त पादयात्रेयन्न मुंदुवरेसलिद्दारे। रामनगरदल्लि शक्ति प्रदर्शन के सज्जागिद्दु चन्नपट्टण हासन भागद जनरु भागवहिसुवंत चान्सस् इदे। इन्नु चिकेनहळ्ळिगे पादयात्रे बरता इद्दंते डिकेशिगे अद्धूरि स्वागतवन्न कोरलायितु। डिकेशि हागू सिद्दरामय्य अवरिगे हूविन मळेयन्न सुरिसलायितु। पादयात्रेयल्लि कोरोना रूल्स ब्रेक् आगिद्दु जनरु मास्क् हागेने सामाजिक अंतरवन्न मरेतुबिट्टिदरु। सीएम बोम्मायिगे केपीसीसी अध्यक्ष डिके शिवकुमार खड़क टांग कोट्टिद्दारे। अणेकट्टु कट्टलेबेकु, अदक्कागि नम्म होराट ई होराट इतिहास पुटक्के सेरता इदे। सरकार तडियुवंत एल्ल केलस माड्ता इदे। इदु डिके शिवकुमार डिके सुरेश होराट अल्ल, ई नाडिन जनपरवाद होराट। एने आगलि होराट निल्लल्ल, योजने आगबेकु। एल्लरन्नु जैलिगे हाकोदक्के तयारी माड्कोंडिद्दारे अंत किडिकारिदरु। 2023 क्के नीवेल्लरू उत्तर नीडबेकु अंत हेळिदारे। ಅಣೆಕಟ್ಟು ಕಟ್ಟಲೇಬೇಕು, ಅದು ನಮ್ಮ ಶಕ್ತಿ. ಡಿ ಕೆ ಶಿವಕುಮಾರ್ಗಲ್ಲ, ಇಲ್ಲ ಡಿ ಕೆ ಸುರೇಶ್ಗಲ್ಲ, ಈ ನಾಡಿನ ಜನತೆಯ ಕುಡಿಯುವ ನೀರಿಗೋಸ್ಕರ ಮಾಡ್ತಾ ಇರುವಂತ ಒಂದು ದೊಡ್ಡ ಹೋರಾಟ. ನಿಮ್ಮ ಹೋರಾಟ ಇತಿಹಾಸ ಪುಟಕ್ಕೆ ಸೇರ್ತಾ ಇದೆ. ಬಿಜೆಪಿ ಅವರು ಏನಾರು ಮಾಡಿ ಕೊರೋನಾ ಮೂರನೇ ಅಲೆಯೇ ಇಲ್ಲ, ಸರ್ಕಾರ ಬೇಕಂತಲೇ ಎಲ್ಲವನ್ನೂ ಮಾಡ್ತಾ ಇದೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಯ ಸಂದರ್ಭದಲ್ಲಿ ಶಾಲೆಯೊಂದಕ್ಕೆ ಭೇಟಿ ನೀಡಿ ಮಾಸ್ಕ್, ಭೌತಿಕ ಅಂತರ ಮುಂತಾದ ಯಾವುದೇ ಮುನ್ನೆಚ್ಚರಿಕೆಗಳನ್ನು ಡಿಕೆ ಶಿವಕುಮಾರ್ ಪಾಲಿಸಲಿಲ್ಲ. ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಅಪಾಯಕ್ಕೆ ಒಡ್ಡುವುದು ಅಕ್ಷಮ್ಯ ಅಪರಾಧ. ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ ಪಕ್ಷ ಸಾವಿರಾರು ಜನರನ್ನ ಅಪಾಯಕ್ಕೆ ದೂಡಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರೇ ನೇರ ಹೊಣೆ ಅಂತ ಟ್ವೀಟ್ ಮಾಡೋ ಮೂಲಕ ಕಿಡಿಕಾರಿದ್ದಾರೆ. ವಿಶ್ವದೆಲ್ಲೆಡೆ ಕೊರೋನಾ ನಿಯಂತ್ರಣದಲ್ಲಿ ಇದೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದೆ. ಸರ್ಕಾರಗಳೊಂದಿಗೆ ಸಹಕರಿಸ್ತಾ ಇದೆ ಬೇರೆ ಬೇರೆ ಕಡೆ. ಆದರೆ ಕರ್ನಾಟಕದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಸಾಂಕ್ರಾಮಿಕವನ್ನ ರಾಜಕೀಯಕ್ಕೆ ಬಳಕೆ ಮಾಡ್ತಾ ಇರೋದು ವಿಪರ್ಯಾಸ. ಡಿಕೆ ಶಿವಕುಮಾರ್ ಅವರ ಬೇಜವಾಬ್ದಾರಿಯುತ ಹೇಳಿಕೆಗಳು, ಸುಳ್ಳು ಆರೋಪಗಳು ನಮ್ಮ ರಾಜ್ಯದ ಗೌರವ ಮತ್ತು ಘನತೆಗೆ ಧಕ್ಕೆ ತಂದಿದೆ ಅಂತ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಸರ್ಕಾರದ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮೇಕೆದಾಟು ಹೋರಾಟದಲ್ಲಿ ಕೊರೋನಾ ನಿಯಮ ಉಲ್ಲಂಘನೆ ವಿಚಾರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದು, ಜನರಿಗಷ್ಟೇ ಉಪಚಾರ ಬೇಡ, ಎಲ್ರಿಗೂ ಇದೇ ಇರಬೇಕು. ನಿಮ್ದು ಯಾವ ಸೀಮೆ ಸರ್ಕಾರ? ನಮ್ಮ ಸರ್ಕಾರದ ಕಾಯ್ದೆಗಳು ಜನಸಾಮಾನ್ಯರಿಗೆ ಮಾತ್ರ. ಕಳೆದ ಬಾರಿಯೂ ಲಾಠಿ ಏಟು ತಿಂದಿದ್ದು ಜನಸಾಮಾನ್ಯರು, ಯಾವುದೇ ರಾಜಕಾರಣಿ ಅವ್ರ ಮಕ್ಕಳು ಏಟು ತಿಂದಿಲ್ಲ. ಬಡವರ ಮೇಲಾದರೆ ಸರ್ಕಾರದ ಎಲ್ಲ ಕ್ರಮಗಳನ್ನು ಕೈಗೊಳ್ತೀರಿ, ಆದರೆ ರಾಜಕಾರಣಿಗಳ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈ ನಡವಳಿಕೆಗಳನ್ನು ನೋಡಿದರೆ ದಮ್ಮಿಲ್ಲದ ರೀತಿಯಲ್ಲಿ ನಡ್ಕಂತಾ ಇದ್ದಾರೆ, ಇದು ತಪ್ಪು. ಸರ್ಕಾರ ಕಾಯ್ದೆಗಳು ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ ಮೇಲೆ ಇದನ್ನು ತರ್ತಕ್ಕಂಥ ಪ್ರಕ್ರಿಯೆಗಳು ನಡೀತವೆ. ಕಳೆದ ಬಾರಿ ಏನು ಮಾಡಿದರು, ಬ್ಯಾರಿಕೇಡ್ಗಳನ್ನು ಇಟ್ಟುಕೊಂಡು ಪೊಲೀಸ್ ಲಾಠಿಗಳನ್ನು ಬೀಸೋದಕ್ಕೆ ಅವಕಾಶ ಕೊಟ್ಟರು. ಯಾವ ರಾಜಕಾರಣಿ ರಾಜಕಾರಣಿ ಮಕ್ಕಳು ಏನು ತಿನ್ನಲಿಲ್ಲ, ತಿಂದವರು ಯಾರು? ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಕ್ಷೇತ್ರದ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಸೋಮವಾರ ರಾತ್ರಿ ಪಾದಯಾತ್ರೆಯಿಂದ ಕ್ಷೇತ್ರಕ್ಕೆ ವಾಪಸ್ಸಾಗಿದ್ದರು. ಕೊರೋನಾ ಲಕ್ಷಣ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ಗೆ ಒಳಗಾಗಿದ್ದಾರೆ. ನಂತರ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ.
ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಲೇ ಇದೆ. ನಿನ್ನೆ ರಾಜ್ಯದಲ್ಲಿ 14473 ಹೊಸ ಕೋವಿಡ್ 19 ಪ್ರಕರಣಗಳು ದಾಖಲಾಗಿವೆ. 24 ಗಂಟೆಗಳಲ್ಲಿ ಮಾರಕ ಸೋಂಕಿಗೆ ರಾಜ್ಯದಲ್ಲಿ 5 ಮೃತಪಟ್ಟಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 10000 ಗಡಿ ದಾಟಿದ್ದು ನಿನ್ನೆ ಒಂದೇ ದಿನ 10800 ಕೊರೋನಾ ಕೇಸ್ ಪತ್ತೆಯಾಗಿದೆ. ಸದ್ಯ ರಾಜ್ಯದಲ್ಲಿ ಸಕ್ರಿಯ ಕೇಸ್ 13260 ಇದೆ. ಪಾಸಿಟಿವಿಟಿ ಪ್ರಮಾಣ ಶೇಕಡಾ 10.30 ಅಷ್ಟಿದೆ. दिन दिन के कोरोना सोंकु हेच्चल हिन्नेलेयल्ली राज्य सरकार परिष्कृत कोरोना मार्गसूची बिडुगडे माडलागिदे. तज्ञरु हागेने अधिकारिगळ जोतेगिन सभे बळिक परिष्कृत मार्गसूची बिडुगडे माडलागिद्दु आया जिल्लेगळल्ली निर्दिष्ट तालूकु मट्टद सोंकिन प्रमाण गमनदल्ली इट्टुकोंडु जिल्लाधिकारिगळिगे निर्बंध हेरुवंत अवकाशवन्न नीडलागिदे. इन्नु ई तिंगळ कोनेयवरेगे वीकेंड कर्फ्यू मुंदुवरियलिदे. शाले कॉलेज वसति शाले सेरिदंते इनितरे शिक्षण संस्थेगळन्न तेरेयुव हागेने मुच्चुव अधिकार ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದ್ದು ಮೆರವಣಿಗೆ ಪ್ರತಿಭಟನೆ ಧರಣಿ ಎಲ್ಲದಕ್ಕೂ ನಿರ್ಬಂಧವನ್ನು ವಿಧಿಸಲಾಗಿದೆ. ತೆರೆದ ಜಾಗದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ 200 ಮಂದಿ ಮುಚ್ಚಿದ ಜಾಗದಲ್ಲಿ 100 ಮಂದಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೇರಳ ಮಹಾರಾಷ್ಟ್ರ ಗೋವಾ ಗಡಿ ಭಾಗದಲ್ಲಿ ಮತ್ತಷ್ಟು ಬಿಗಿ ಕ್ರಮಕ್ಕೆ ಸೂಚಿಸಲಾಗಿದೆ. ಸೋಂಕು ಹೆಚ್ಚಳವಾಗಿರುವಂತ ಪ್ರದೇಶಗಳಲ್ಲಿ ಸೋಂಕು ಹತೋಟಿಗೆ ತರಲು 144 ಸೆಕ್ಷನ್ ಜಾರಿ ಮಾಡಲು ಅನುಮತಿಯನ್ನು ನೀಡಲಾಗಿದೆ. ಈ ಪರಿಷ್ಕೃತ ಮಾರ್ಗಸೂಚಿ ಜನವರಿ 31 ರ ಬೆಳಗ್ಗೆ 5 ಗಂಟೆ ತನಕ ಜಾರಿಯಲ್ಲಿ ಇರಲಿದೆ. ವೈಕುಂಠ ಏಕಾದಶಿ ಮತ್ತು ಮಕರ ಸಂಕ್ರಾಂತಿಗೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಒಮೈಕ್ರಾನ್ ಹಾಗೂ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಹಬ್ಬಕ್ಕೆ ಗೈಡ್ಲೈನ್ಸ್ ತರಲಾಗಿದ್ದು ವೈಕುಂಠ ಏಕಾದಶಿ ಹಾಗೂ ಸಂಕ್ರಾಂತಿ ಹಬ್ಬದ ದಿನ ದೇವಾಲಯಗಳಲ್ಲಿ ಸಂಪ್ರದಾಯದಂತೆ ಒಳ ಆವರಣದಲ್ಲಿ ಮಾತ್ರ ದೈನಂದಿನ ಪೂಜಾ ಕೈಂಕರ್ಯಗಳನ್ನು ನಡೆಸಲು ಅನುಮತಿಯನ್ನು ನೀಡಲಾಗಿದೆ. ವೈಕುಂಠ ಏಕಾದಶಿ ದಿನದಂದು ಈಗಾಗಲೇ ನಿಗದಿಪಡಿಸಿರುವಂತೆ ಪೂರ್ಣ ಪ್ರಮಾಣದ ಕೋವಿಡ್ 19 ಲಸಿಕೆ ಪಡೆದ 50 ಜನರಿಗೆ ಮಾತ್ರ ಒಂದು ಬಾರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇತರೆ ಯಾವುದೇ ಪೂಜೆ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಹಬ್ಬಗಳ ಆಚರಣೆಯ ಸಲುವಾಗಿ ಎಲ್ಲಾ ರೀತಿಯ ಮೆರವಣಿಗೆ ಮನರಂಜನಾ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಖ್ಯ ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳೀಯ ಕೋವಿಡ್ ಪರಿಸ್ಥಿತಿಯನ್ನು ಅವಲೋಕಿಸಿ ಇನ್ನೂ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸಲು ಸೂಚಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಇಡೀ ರಾಜ್ಯದಲ್ಲಿ ಪ್ರತಿದಿನ 1.5 ಲಕ್ಷ ಟೆಸ್ಟಿಂಗ್ ಆಗಬೇಕು. ಹೋಮ್ ಐಸೋಲೇಷನ್ ನಲ್ಲಿ ಇರೋರಿಗೆ ಹೆಚ್ಚಿನ ನಿಗಾ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಬೂಸ್ಟರ್ ಡೋಸ್ ಗಳನ್ನು ಫ್ರಂಟ್ ಲೈನ್ ವರ್ಕರ್ಸ್ ಗೆ ಬೇಗ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ಮಕ್ಕಳಲ್ಲಿ ಕೋವಿಡ್ ಲಕ್ಷಣ ಕಂಡು ಬರ್ತಾ ಇದೆ. ಮಕ್ಕಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಯಾವುದೇ ರೀತಿಯಲ್ಲೂ ಔಷಧಿ ಕೊರತೆ ಆಗಬಾರದು ಅಂತ ಹೇಳಿದ್ದಾರೆ. ಜನಜಂಗುಳಿ ಪ್ರತಿಭಟನೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಪಾದಯಾತ್ರೆ ಮಾಡಿದವರ ಮೇಲೆ ಸರ್ಕಾರದ ಕಡೆಯಿಂದ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಲಾಕ್ಡೌನ್ ಬಗ್ಗೆ ಯಾವುದೇ ಸಭೆ ಆಗಿಲ್ಲ. ಹಾಲಿ ಮಾರ್ಗಸೂಚಿ ಯಥಾಸ್ಥಿತಿ ಮುಂದುವರಿಕೆ ಆಗಲಿದೆ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಶಾಲೆಯಲ್ಲಿ ಜಾಸ್ತಿ ಕೇಸಸ್ ಬಂದ್ರೆ ಅದನ್ನು ಕ್ಲೋಸ್ ಮಾಡಬೇಕಾ ಅಥವಾ ಕಂಟ್ರೋಲ್ ಮಾಡಬಹುದಾ ಅದನ್ನು ಸ್ಥಳೀಯ ಆಡಳಿತ DHO ಆರೋಗ್ಯಾಧಿಕಾರಿಗಳು ನೋಡ್ತಾರೆ. ಅಲ್ಲ, ಪಾಲಕರಿಗೆ ಅರಿವು ಮೂಡಿಸಬೇಕು, ಶಾಲೆಗಳಲ್ಲಿ ಡಿಸ್ಟೆನ್ಸನ್ನು ಕವರ್ ಮಾಡಬೇಕು ಮತ್ತು ಮಕ್ಕಳಿಗೆ ಎಚ್ಚರಿಕೆ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು. ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಬರ್ತಾ ಇದೆ ಅಂತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹಾಸ್ಟೆಲ್ ಅಲ್ಲ ಬೆಡ್ಗಳು ರಿಸರ್ವ್ ಮಾಡಬೇಕು, ಆಕ್ಸಿಜನ್ನು ಮತ್ತು ಔಷಧಿಗಳು ಎಲ್ಲ ಕಡೆ ಇರಬೇಕು. ವಿಶೇಷವಾಗಿ ಮಕ್ಕಳ ಔಷಧಿ ಯಾವುದೇ ಕೊರತೆ ಆಗದಿದ್ದಾಗ ಸರ್ಕಾರ ಆರೋಗ್ಯ ಇಲಾಖೆ ಸಿಎಂ ಸಭೆಯಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗಿರುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿದ್ದು ಬೆಂಗಳೂರಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಲಾಕ್ಡೌನ್ ಪದ ಬಳಸದೆ ಬೆಂಗಳೂರಿಗೆ ಸರ್ಕಾರದ ಕಠಿಣ ರೂಲ್ಸ್ ತರಲು ಚಿಂತನೆಯನ್ನು ನಡೆಸಲಾಗಿದೆ. ಕಮ್ಯುನಿಟಿ ಸ್ಪ್ರೆಡ್ ಚೈನ್ಗೆ ಬ್ರೇಕ್ ಹಾಕಲು ಟಫ್ ರೂಲ್ಸ್ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳಿಗೂ 50-50 ನಿರ್ಬಂಧ ಹೇರುವಂತ ಚಾನ್ಸಸ್ ಇದೆ. ಪಬ್, ಬಾರ್, ರೆಸ್ಟೋರೆಂಟ್, ಹೋಟೆಲ್ ಎಲ್ಲವೂ ಬಂದ್ ಮಾಡಿ ಹೋಟೆಲ್ನಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ಕಲ್ಪಿಸುವಂತ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಕೊರೋನಾ ಹೆಚ್ಚಳಕ್ಕೆ ಬಿಬಿಎಂಪಿ ಕಮಿಷನರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸೋಂಕಿನ ಸಂಖ್ಯೆ ಹೆಚ್ಚಾದರೆ ಟಫ್ ರೂಲ್ಸ್ ಜಾರಿ ಮಾಡಲಾಗುತ್ತೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಸೋಂಕಿತರಿಗೆ ಬೆಂಗಳೂರಲ್ಲಿ ಚಿಕಿತ್ಸೆ ನೀಡಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದಾರೆ. ಸಂಖ್ಯೆ ಜಾಸ್ತಿ ಆಗ್ತದೆ, ಸಂಖ್ಯೆ ಬರುವ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಏನಕ್ಕೆ ಆಗುತ್ತೆ ಅಂದ್ರೆ ಎಲ್ಲರೂ ಬಹಳ ಜನರು ನಮ್ಮಲ್ಲಿ ರೋಗಿಗಳು ಆಗಿದ್ದಾರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಆಡ್ತಕ್ಕಂಥದ್ದು. ನಮ್ಮ ಜೀವಕ್ಕೆ ಏನಾದರೂ ಅಪಾಯ ಬರೋದಾದರೆ ಅದಕ್ಕೆ ಕೆಲವು ಪ್ರತಿಬಂಧನೆಗಳನ್ನು ನಾವು ವಿಧಿಸ್ತೀವಿ ಹೊರತು ಪೂರ್ತಿ ಜೀವನವನ್ನು ನಾವು ನಿಲ್ಲಿಸೋಕ್ಕೆ ಆಗೋದಿಲ್ಲ, ಆಗಬಾರ್ದು.
ಏನಾದರೂ ಅಂತ ಎಮರ್ಜೆನ್ಸಿ ಬಂದ್ರೆ ಖಂಡಿತ ಆ ದಿಕ್ಕಿನಲ್ಲಿ ನಾವು ಹೋಗ್ತೀವಿ. ವೀಕೆಂಡ್ ಕರ್ಫ್ಯೂ ಸದ್ಯದ ಪರಿಸ್ಥಿತಿಯಲ್ಲಿ ಜಾರಿಯಲ್ಲಿ ಇದೆ, ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಅದರ ಬಗ್ಗೆ ಯಾವುದೇ ಅನುಮಾನವನ್ನು ಪಡೆಯುವುದು ಅಗತ್ಯತೆ ಇಲ್ಲ. ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ಸಿಎಂ ಬೊಮ್ಮಾಯಿಗೆ ಪ್ರಧಾನಿ ಮೋದಿ ದೂರವಾಣಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಕೊರೋನಾ ಸೋಂಕಿನ ಮೂರನೇ ಅಲೆ ಪರಿಸ್ಥಿತಿ ಕುರಿತಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ನಡೀತಾ ಇದ್ದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂಗೆ ಕರೆ ಮಾಡಿದ್ದಾರೆ. ಸುಮಾರು 5 ನಿಮಿಷ ಮಾತನಾಡಿದ ಮೋದಿ, ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ, ಸೂಕ್ತ ಚಿಕಿತ್ಸೆ ಪಡೆಯಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿನ ಕೋವಿಡ್ ಪರಿಸ್ಥಿತಿ ಬಗ್ಗೆಯೂ ಪ್ರಧಾನಿಗೆ ಸಿಎಂ ಮಾಹಿತಿ ಕೊಟ್ಟಿದ್ದು, ಇದೀಗ ಬೆಂಗಳೂರಲ್ಲಿ ವರ್ಚುವಲ್ ಆಗಿ ಸಭೆ ನಡೆಸ್ತಾ ಇದ್ದೀನಿ. ಜನವರಿ 13ರ ಸಂಜೆ ತಾವು ಕರೆದಿರುವಂತಹ ಕೋವಿಡ್ ವರ್ಚುವಲ್ ಸಭೆಗೆ ಪೂರ್ವಭಾವಿ ರೂಪದಲ್ಲಿ ಸಭೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಲಸಿಕೆ ಅಭಿಯಾನವನ್ನು ತೀವ್ರಗೊಳಿಸಲಾಗಿದೆ. ತಜ್ಞರು ನೀಡುವ ಸಲಹೆಗಳನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮೋದಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಖಾಸಗಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯಲು ಅನುಮತಿಯನ್ನು ನೀಡಿದೆ. ಎರಡನೇ ಅಲೆಯಲ್ಲಿ ಹಲವಾರು ಹೋಟೆಲ್ಗಳು ತಾತ್ಕಾಲಿಕ ಆಸ್ಪತ್ರೆಗಳಾಗಿ ಮಾರ್ಪಾಡು ಆಗಿದ್ದವು. ಖಾಸಗಿ ಆಸ್ಪತ್ರೆಯೊಂದಿಗೆ ಕೈಜೋಡಿಸಿ ಹೋಟೆಲ್ ಲಾಡ್ಜ್ಗಳೆಲ್ಲ ಕೊರೋನಾ ಆರೈಕೆ ಕೇಂದ್ರಗಳಾಗಿದ್ದವು. ಇದೀಗ ಮತ್ತೆ ಮೂರನೇ ಅಲೆ ಆರಂಭವಾಗ್ತಾ ಇದ್ದಂತೆ ಹೋಟೆಲ್ ಹಾಗೂ ಆಸ್ಪತ್ರೆಗಳಿಗೆ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯಲು ಸರ್ಕಾರ ಅನುಮತಿ ಕೊಟ್ಟಿದೆ. ಇದರ ಜೊತೆಗೆ ದರವನ್ನು ನಿಗದಿ ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಬಜೆಟ್ ಕೋವಿಡ್ ಕೇರ್ ಸೆಂಟರ್ಗೆ ಪ್ರತಿದಿನಕ್ಕೆ 4,000, 3-star ಕೇರ್ ಸೆಂಟರ್ಗಳಿಗೆ ದಿನವೊಂದಕ್ಕೆ 8,000 ಹಾಗೂ 5-star ಕೋವಿಡ್ ಆರೈಕೆ ಕೇಂದ್ರಗಳಿಗೆ 10,000 ರೂಪಾಯಿ ನಿಗದಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಚಿವರಲ್ಲೂ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಸಚಿವ ಎಸ್ಟಿ ಸೋಮಶೇಖರ್, ಸಚಿವ ಮಾಧುಸ್ವಾಮಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಸಚಿವರೇ ಟ್ವೀಟ್ ಮಾಡಿದ್ದು, ತಮ್ಮ ಸಂಪರ್ಕಕ್ಕೆ ಬಂದವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ಬೆಳಗಾವಿ ಬೆಂಗಳೂರು ನಗರದಲ್ಲಿ 1ರಿಂದ 9ನೇ ತರಗತಿ ಬಂದ್ ಆಗಿದೆ. ಪಾಠದಿಂದ ವಂಚಿತರಾದ ಮಕ್ಕಳಿಗೆ ಇದೇ 13ರಿಂದ ಚಂದನ ಹಾಗೆಯೇ ದೂರದರ್ಶನದಲ್ಲಿ ಪಠ್ಯೇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಪ್ರಸಾರ ಮಾಡಲಾಗುತ್ತೆ. ವಾರದಲ್ಲಿ 5 ದಿನ ಮಕ್ಕಳಿಗೆ 5ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಪಾಠ ಪ್ರಸಾರ ಮಾಡಲಾಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ಅವಧಿವರೆಗೆ ವಿಡಿಯೋ ಪಾಠ ಪ್ರಸಾರವಾಗಲಿದೆ. ಆಯಾ ತರಗತಿಗಳ ವಿಡಿಯೋ ಪಾಠದ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿ ಡಿಎಸ್ಆರ್ಟಿ ನಿರ್ದೇಶಕಿ ವಿ ಸುಮಂಗಲ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಕೊರೋನಾ ಹೆಚ್ಚಾಗಿದ್ದು ಮತ್ತೆ 23 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ನಿನ್ನೆ 129 ಮಕ್ಕಳನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಹಾಸ್ಟೆಲ್ನಲ್ಲಿ ಸೋಂಕಿತರ ಸಂಖ್ಯೆ 55ಕ್ಕೆ ಏರಿಕೆಯಾಗಿದೆ. ರೋಗ ಲಕ್ಷಣ ಇರೋ ಕೆಲ ಮಕ್ಕಳನ್ನು ಚನ್ನಗಿರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ರೋಗ ಲಕ್ಷಣ ಇಲ್ಲದೆ ಸೋಂಕು ಪತ್ತೆಯಾದ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ರಾಷ್ಟ ರಾಜಧಾನಿ ನವದೆಹಲಿಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಮಿತಿ ಮೀರ್ತಾ ಇದೆ. 24 ಗಂಟೆಯಲ್ಲಿ 21,259 ಹೊಸ ಕೊರೋನಾ ಕೇಸಸ್ ಕನ್ಫರ್ಮ್ ಆಗಿದ್ದು 23 ಮಂದಿ ಮೃತಪಟ್ಟಿದ್ದಾರೆ. ಸದ್ಯ ದೆಹಲಿಯಲ್ಲಿ 74,881 ಸಕ್ರಿಯ ಪ್ರಕರಣಗಳಿದೆ. ಪಾಸಿಟಿವಿಟಿ ದರ ಶೇಕಡ 25.65%. ದೆಹಲಿಯಲ್ಲಿ ಖಾಸಗಿ ಕಚೇರಿಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಖಾಸಗಿ ಕಚೇರಿ ಸಿಬ್ಬಂದಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದ್ದು ಬಾರ್ ರೆಸ್ಟೋರೆಂಟ್ನಲ್ಲಿ ಪಾರ್ಸಲ್ಗಷ್ಟೇ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ಹೋಮ್ ಐಸೋಲೇಷನ್ನಲ್ಲಿ ಇದ್ದವರಿಗೆ ಯೋಗ ಕ್ಲಾಸ್ ನಡೆಯಲಿದೆ. ಇನ್ನು ಕೋವಿಡ್ ಸೋಂಕು ಹೆಚ್ಚಳ ಹಾಗೂ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಉಡುಪಿಯ ಪರ್ಯಾಯ ಮಹೋತ್ಸವ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ. ಅಷ್ಟಮಠಗಳಲ್ಲೇ ಹಿರಿಯ ಯತ್ನಿಗಳಾಗಿರುವಂತಹ ವಿದ್ಯಾಸಾಗರ ತೀರ್ಥರು 4ನೇ ಬಾರಿಗೆ ಪರ್ಯಾಯ ಪೀಠ ಏರಲಿದ್ದಾರೆ. ಆದರೆ ದಿನೇ ದಿನೇ ಸೋಂಕು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜನವರಿ 18ರಂದು ನಡೆಯಲಿರುವಂತಹ ಪರ್ಯಾಯ ಮಹೋತ್ಸವವನ್ನು ಸರಳವಾಗಿ ಶ್ರೀಗಳ ಪುರಪ್ರವೇಶ ನಡೆಸಲು ತೀರ್ಮಾನಿಸಲಾಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಮುಖಂಡನ ಮುಖಕ್ಕೆ ಮಸಿ ಬಳಿದ ಪ್ರಕರಣ ಸಂಬಂಧ ಬಂಧಿಸಲಾಗಿದ್ದ 4 ಕನ್ನಡ ಪರ ಹೋರಾಟಗಾರರನ್ನು ಬಿಡುಗಡೆ ಮಾಡಲಾಗಿದೆ. ಹಿಂಡಲ್ಗಾ ಜೈಲಿನಿಂದ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸಂಪತ್ ಕುಮಾರ್ ದೇಸಾಯಿ, ಅನಿಲ್ ದಡ್ಡಿಮನಿ, ಸಚಿನ್ ಮಠದ ರಾಹುಲ್ ಕಲಕಂಬಾಕರ್ ಬಿಡುಗಡೆ ಮಾಡಲಾಗಿದೆ. ಜೈಲಿನಿಂದ ಬಿಡುಗಡೆಯಾದ 4 ಕನ್ನಡ ಪರ ಹೋರಾಟಗಾರರಿಗೆ ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ ಭೀಮಾಶಂಕರ್ ಪಾಟೀಲ್ ಸನ್ಮಾನಿಸಿದ್ದಾರೆ.
ಶಿವಸೇನೆ ನಿಷೇಧ ಕಾಯ್ದೆಯನ್ನು ಮಂಡಿಸ್ತಿರೋ ಅವರಿಗೆ ಕರ್ನಾಟಕ ನವ ನಿರ್ಮಾಣ ಸೇನೆಯಿಂದ 1 ಕೋಟಿ ರೂಪಾಯಿಯನ್ನು ಬಹುಮಾನದ ರೂಪದಲ್ಲಿ ಕೊಟ್ಟು ನಿಮ್ಮನ್ನು ಸತ್ಕರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಬೆಳಗಾವಿ ನೆಲದಲ್ಲಿ ನಾಡದ್ರೋಹಿ MES ರಣಹೇಡಿ ಶಿವಸೇನೆಯನ್ನು ಯಾವುದೇ ಕಾರಣಕ್ಕೂ ಬೆಳಲಿಕ್ಕೆ ಪುಂಡಾಟ ಮಾಡಲಿಕ್ಕೆ ಸರ್ಕಾರಗಳು ಬಿಡಬಾರ್ದು. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಅಪಮಾನ ಆಯಿತು, ಬಸವಣ್ಣನ ಪ್ರತಿಮೆಗೆ ಅಪಮಾನ ಆಯಿತು, ಈ ಯಾವ ಅಪಮಾನಗಳನ್ನು ನಾವು ಮರೆತಿಲ್ಲ, ಮರೆಯೋದೂ ಇಲ್ಲ. ಇದು ನಮ್ಮ ಹೋರಾಟದ ಪ್ರಾರಂಭ ಅಷ್ಟೇ, ಇದು ಅಂತ್ಯ ಅಲ್ಲ. ಮುಂದಿನ ದಿನದಲ್ಲಿ ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರಿಗೆ ಸರಿಯಾದ ಪಾಠ ಕಲಿಸುವಂಥ ಇನ್ನೂ ಹಲವಾರು ಯೋಜನೆಗಳನ್ನು ಹೋರಾಟಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಸಂದರ್ಭದಲ್ಲೂ ಸಹ ನಾವು ಬೆಳಗಾವಿ ಕನ್ನಡಿಗರ ಸ್ವಾಭಿಮಾನವನ್ನು ಕಾಪಾಡ್ತೀವಿ. ರಾಯಚೂರು ನಗರದ ನರ್ಸಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಖಂಡಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೀರಿಲ್ಲದೆ ಪರದಾಡಿರುವಂತಹ ವಿದ್ಯಾರ್ಥಿನಿಯರು ಊಟ ಬಿಟ್ಟು ಹಾಸ್ಟೆಲ್ ಮುಂಭಾಗ ಧರಣಿ ಕೂತಿದ್ರು. ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಅವ್ಯವಸ್ಥೆಯಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿನಿಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಕೈ ಚಳಕ ಹೆಚ್ಚಾಗಿದೆ. ರಸ್ತೆ ಪಕ್ಕದಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಾ ನಿಂತವರನ್ನೇ ಟಾರ್ಗೆಟ್ ಮಾಡುವಂತ ಖತರ್ನಾಕ್ ಖದೀಮರು ಒನ್ ವೇನಲ್ಲಿ ಬಂದು ಮೊಬೈಲ್ ಎಗರಿಸಿ ಪರಾರಿಯಾಗಿದ್ದಾರೆ. ಇದೇ ರೀತಿ ನಾಯಂಡಹಳ್ಳಿ ಜಂಕ್ಷನ್ ಬಳಿಯಲ್ಲಿ ಒನ್ ವೇನಲ್ಲಿ ತ್ರಿಬಲ್ ರೈಡಿಂಗ್ನಲ್ಲಿ ಬಂದ ಖದೀಮರು ಮೊಬೈಲ್ ಎಸ್ಕೇಪ್ ಮಾಡಿದ್ದಾರೆ. ಕಳ್ಳತನದ ದೃಶ್ಯ ಕಾರ್ನ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ದೃಶ್ಯ ವೈರಲ್ ಆಗ್ತಾ ಇದೆ. ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ಕಮಿಷನರ್ಗೆ ದೃಶ್ಯದ ಸಮೇತ ಸಾರ್ವಜನಿಕರೇ ಟ್ವೀಟ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಅಂತಾರಾಜ್ಯ ಬೇಟೆಗಾರರನ್ನು ಬಂಧಿಸಲಾಗಿದೆ. ಮೊಟ್ನಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಬೇಟೆಯಾಡ್ತಾ ಇದ್ದ ಮಹಾರಾಷ್ಟ್ರ ಮೂಲದ ಬಂಟಿ ಹಾಗೂ ಜೀಪ್ ಚಾಲಕ ಕುಮಾರ್ನನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಇಬ್ಬರಿಂದ ಮೃತ 6 ಕಾಡು ಹಂದಿ ಹಾಗೂ ಜೀಪ್ ಜಪ್ತಿ ಮಾಡಲಾಗಿದೆ. ಮತ್ತಿಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ತಾಯಿಯೊಬ್ಬರು ತನ್ನ ಮಗನಿಗಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ತನ್ನ ಮಗನ ಫೋಟೋ ಕೈಯಲ್ಲಿ ಹಿಡ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಕಾರವಾರದ ಆಶಾ ನಿಕೇತನ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಿಂದ 14 ವರ್ಷದ ಅಲಿಶಾ ಸುರೈನಿ ಎಂಬ ಬಾಲಕ ನಾಪತ್ತೆಯಾಗಿದ್ದಾನೆ. 13 ದಿನಕ್ಕೂ ಹೆಚ್ಚು ದಿನಗಳಿಂದ ಬಾಲಕ ನಾಪತ್ತೆಯಾಗಿದ್ದು ಎಲ್ಲ ಕಡೆ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮಗನಿಗಾಗಿ ತಾಯಿ ಎಲ್ಲರ ಬಳಿ ಅಂಗಲಾಚ್ತಾ ಇರುವಂತಹ ದೃಶ್ಯ ಮನ ಕಲಕುವಂತಿದೆ. ಆರನೇ ತರಗತಿಯಲ್ಲಿ ಕಲಿತಾ ಇದ್ದ ಅವನಿಗೆ ಕಿವಿ ಕೇಳಿಸಲ್ಲ ಮತ್ತು ಮಾತು ಬರಲ್ಲ. ಅವನು December 28 ಶಾಲೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಆದರೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ನಾವು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ನಿಮಗೆ ಯಾರಿಗಾದರೂ ಯಾರಾದರೂ ಅವನನ್ನು ನೋಡಿದ್ರೆ ನಮಗೆ ತಿಳಿಸ್ಬೇಕಾಗಿ ಕೇಳ್ಕೊತೀವಿ. ಫೋನ್ ನಂಬರ್ 948110995 ತಿಳಿಸ್ಬೇಕಾಗಿ ನಾನು ಕಳಕಳಿಯಿಂದ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ.
ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ತೊಂಡೂರು ಗ್ರಾಮದಲ್ಲಿ 26 ಅನಾಥ ವೃದ್ಧರು ಬೀದಿಗೆ ಬಿದ್ದಿರುವಂತ ಮನಕಲುಕುವ ಘಟನೆ ನಡೆದಿದೆ. ಇಳಿ ವಯಸ್ಸಿನಲ್ಲಿ ಮನೆಯಲ್ಲಿ ಇರಬೇಕಾಗಿದ್ದಂತ ಹಿರಿ ಜೀವಗಳು ಈಗ ಚಳಿಗಾಲದಲ್ಲಿ ಅನಾಥಾಶ್ರಮವಿಲ್ಲದೆ ಶೆಡ್ನಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಮಡಿಕೇರಿಯ ರಮೇಶ್ ರೂಪಾ ದಂಪತಿ ನಡೆಸ್ತಾ ಇದ್ದ ವೃದ್ಧಾಶ್ರಮದಲ್ಲಿ ಇವರೆಲ್ಲ ಇದ್ರು. ಆದರೆ ಮನೆ ಮಾಲೀಕ ಮನೆ ಖಾಲಿ ಮಾಡಿಸಿದ ಕಾರಣ ತೊಂಡೂರಿನ ಕಾಫಿ ತೋಟವೊಂದರಲ್ಲಿ ಶೆಡ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಬೇರೆ ಕಟ್ಟಡಗಳನ್ನ ಹುಡುಕಿ ಹುಡುಕಿ ಬೇಸತ್ತಿದ್ದ ರಮೇಶ್ ಬೇರೆ ವಿಧಿ ಇಲ್ಲದೆ ತೋಟದಲ್ಲೇ ಆಶ್ರಯ ಮಾಡಿಕೊಂಡಿದ್ದಾರೆ. ಮರದ ಕಂಬಗಳು ಬಡಿಗೆ ಟಾರ್ಪಲ್ ಬಳಸಿ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಶೌಚಾಲಯಕ್ಕೆ ವ್ಯವಸ್ಥೆ ಇಲ್ಲದೆ ವೃದ್ಧರು ಪರದಾಟ ಪಡ್ತಾ ಇದ್ದಾರೆ. ವಿಷಯ ತಿಳಿದ ಶಾಸಕ ಅಪ್ಪಚ್ಚು ರಂಜನ್ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ. ಏನ್ ಮಾಡಿದ್ರಿ? ಸೇವಾ ಟ್ರಸ್ಟಿಂದ ಸಂಬಂಧಪಟ್ಟ ಹಾಗೆ ವೃದ್ಧಾಶ್ರಮಕ್ಕೆ ಜಾಗವನ್ನ ಎರಡು ಮೂರು ಜಾಗದಲ್ಲಿ ನೋಡಿದವು. ಯಾವುದು ಕೂಡ ಸರಿಯಾಗಿ ಆಗಲಿಲ್ಲ. ಈಗೇನೋ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಅಂತಿರ್ತಾರೆ. ನನ್ನ ಪರ್ಸನಲಿಯಾಗಿ ನಾನು ಅವರಿಗೆ ಬಿಲ್ಡಿಂಗನ್ನು ಕಟ್ಸಿಕೊಡ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇನೆ. ಜಾಗ ಸಿಕ್ಕಿದ ಕೂಡಲೇ ಇಮ್ಮಿಡಿಯೇಟಾಗಿ ನಾನು ಅಲ್ಲೊಂದು ಬಿಲ್ಡಿಂಗ್ ಹಾಕ್ಸುವಂಥ ವ್ಯವಸ್ಥೆನ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಮುಂದಿನ ಕ್ರಮ ತಗೊಳ್ತೇವೆ. ತಾತ್ಕಾಲಿಕವಾಗಿ ಯಾವುದಾದ್ರೂ ಸರ್ಕಾರಿ ಬಿಲ್ಡಿಂಗ್ ಇದೆಯಾ ಅಂತ ನೋಡಿ ಅದರಲ್ಲಿ ವ್ಯವಸ್ಥೆ ಮಾಡಬೇಕು ಅಂದರೆ ಚಿಂತನೆ ಮಾಡ್ತೇನೆ. ಆ ದೃಷ್ಟಿಯಲ್ಲಿ ಸ್ಕೂಲ್ಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಯಾವುದಾದ್ರೂ ಸ್ಕೂಲ್ ಖಾಲಿ ಇದ್ದರೆ ಕ್ಲೋಸ್ ಆಗಿದ್ದರೆ ಅಂಥದ್ದು ಕೊಡಿಸುವಂಥ ವ್ಯವಸ್ಥೆ ಮಾಡೋಕ್ಕೆ ಚಿಂತನೆ ಮಾಡ್ತೇನೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಲಾದ ಟ್ಯಾಂಕ್ ವಿರೋಧಿ ಕ್ಷಿಪಣಿಯನ್ನು ಮ್ಯಾನ್ ಪೋರ್ಟಬಲ್ ಲಾಂಚರ್ನಿಂದ ಉಡಾವಣೆ ಮಾಡಲಾಯಿತು. ಯಶಸ್ವಿ ಪ್ರಯೋಗದ ಬಗ್ಗೆ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದ್ದು, ಈ ಕ್ಷಿಪಣಿ ಭಾರತೀಯ ಸೇನೆಯ ಪದಾತಿ ದಳ ಮತ್ತು ಪ್ಯಾರಚೂಟ್ ವಿಶೇಷ ಪಡೆಗಳಿಗೆ ನೀಡಲಾಗುತ್ತೆ ಅಂತ ತಿಳಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಬಿಜೆಪಿ ಸರ್ಕಾರವನ್ನ ಸೋಲಿಸುವುದಕ್ಕೆ ಇತರೆ ಪಕ್ಷಗಳು ಸಜ್ಜಾಗಿ ನಿಂತಿವೆ. ಇದೀಗ ಉತ್ತರ ಪ್ರದೇಶದ ರಾಜಕೀಯ ರಂಗದಲ್ಲಿ ದೊಡ್ಡ ಬದಲಾವಣೆಯೇ ಆಗ್ತಾ ಇದೆ. ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷದ ಜೊತೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಮೈತ್ರಿ ಮಾಡಿಕೊಂಡಿರುವುದಾಗಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಘೋಷಿಸಿದ್ದಾರೆ. ಯೋಗಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಸ್ವಾಮಿ ಪ್ರಸಾದ್ ಮೌರ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾಲ್ಕು ಇಲಾಖೆಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ಸ್ವಾಮಿ ಪ್ರಸಾದ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ಆಗಿದೆ. ಲಾಠಿ ಹಿಡಿದು ಪೊಲೀಸ್ ಲುಕ್ನಲ್ಲಿ ಕಾಲಭೈರವೇಶ್ವರ ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟಿದ್ದಾರೆ. ವಾರಣಾಸಿಯ ಕಾಶಿಯ ಕೊಚ್ವಾಲ ಎಂದು ಕರೆಯಲಾಗುವಂತ ಭೈರವನ ಈ ಸಮವಸ್ತ್ರದ ಸುದ್ದಿ ಭಾರೀ ವೈರಲ್ ಆಗ್ತಾ ಇದೆ. ದೇವರ ಮೂರ್ತಿಯ ತಲೆಯ ಮೇಲೆ ಪೊಲೀಸ್ ಕ್ಯಾಪ್ ಹಾಗೂ ಎದೆ ಮೇಲೆ ಬ್ಯಾಡ್ಜ್ ಅನ್ನು ಹಾಕಲಾಗಿದ್ದು, ಕಾಲಭೈರವನ ಬಲಗೈನಲ್ಲಿ ಲಾಠಿ ಕೂಡ ಇದೆ. ಕೊರೋನಾ ಸೋಂಕಿನಿಂದ ದೇಶದ ಜನರನ್ನು ರಕ್ಷಿಸಲು ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಿರ್ಣಾಯಕ ಮೂರನೇ ಮತ್ತು ಅಂತಿಮ ಟೆಸ್ಟ್ನ ಮೊದಲ ದಿನ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ತಾಳ್ಮೆಯ ಆಟವಾಡಿ 79 ರನ್ ಗಳಿಸಿದ್ದಾರೆ. ನಿರ್ಣಾಯಕ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 223 ರನ್ಗಳ ಸಾಧಾರಣ ಮೊತ್ತವನ್ನು ದಾಖಲಿಸಿದೆ. ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಆಫ್ರಿಕಾ ದಿನಾಂತ್ಯದ ವೇಳೆಗೆ ಒಂದು ವಿಕೆಟ್ ಕಳೆದುಕೊಂಡು ಆರಂಭಿಕ ಆಘಾತವನ್ನು ಅನುಭವಿಸಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.